ಹೇಳದೆ ತೆಪ್ಪದಲ್ಲಿ ಮೃತದೇಹ ಸಾಗಾಟ ಮಾಡಿದ ಮನಕಲ್ಕುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನಲ್ಲಿ ಅನಾರೋಗ್ಯದಿಂದ ಆದಿವಾಸಿ ಕುಟುಂಬದ ಲಕ್ಷ್ಮಮ್ಮ ಮೃತಪಟ್ಟಿದ್ಲು. ಬಳಿಕ ಮೃತದೇಹ ಸಾಗಾಟ ಮಾಡೋದಕ್ಕೆ ರಸ್ತೆ ಇಲ್ಲದೆ ಲಕ್ಷ್ಮಮ್ಮನ ಕುಟುಂಬಸ್ಥರು ತೆಪ್ಪದ ಮೂಲಕ ಮನೆಗೆ ಮೃತದೇಹ ಸಾಗಾಟವನ್ನು ಮಾಡಿದ್ದಾರೆ. ಇನ್ನು ಕಳೆದ 3 ದಶಕದಿಂದಲೂ ಆದಿವಾಸಿ ಕುಟುಂಬ ನಿತ್ಯವೂ ತೆಪ್ಪದ ಮೂಲಕ ಸಂಚರಿಸ್ತಾರೆ. ಆದರೆ ಇಷ್ಟೆಲ್ಲ ನಡೀತಾ ಇದ್ರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿರೋದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಇದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಇಲ್ಲದೆ ತೆಪ್ಪದಲ್ಲಿ ಮೃತದೇಹವನ್ನು ಸಾಗಾಟ ಮಾಡಿದ್ದಾರೆ. ಇಂತಹ ಒಂದು ಮನಕುಲುಕು ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂಥದ್ದು. ಮಂಗಳೂರಿನಲ್ಲಿ ಅನಾರೋಗ್ಯದಿಂದ ಆದಿವಾಸಿ ಕುಟುಂಬದ ಲಕ್ಷ್ಮಮ್ಮ ಅನ್ನುವಂತಹ ಮಹಿಳೆ ಮೃತಪಟ್ಟಿರ್ತಾಳೆ. ಅದಾದಮೇಲೆ ಆಕೆಯ ಮೃತದೇಹವನ್ನು ಸಾಗಾಟ ಮಾಡೋದಕ್ಕೆ ರಸ್ತೆ ಇಲ್ಲ ಅಲ್ಲಿ. ಸೊ ರಸ್ತೆ ಇಲ್ಲದ ಕಾರಣಕ್ಕೆ ಲಕ್ಷ್ಮಮ್ಮನ ಕುಟುಂಬಸ್ಥರು ತೆಪ್ಪದ ಮೂಲಕ ಒಂದು ಮೃತದೇಹವನ್ನು ಮನೆಗೆ ಸಾಗಾಟವನ್ನು ಮಾಡಿದ್ದಾರೆ. ಎಸ್, ಶವವನ್ನು ತೆಪ್ಪದಲ್ಲಿ ಸಾಗಾಟ ಮಾಡ್ತಾರೆ ಅಂದರೆ ಆ ಕುಟುಂಬದ ಮನಸ್ಥಿತಿ ಎಷ್ಟೊಂದು ಅಂದರೆ ಆ ಮನಸ್ಥಿತಿ ಯಾವ ರೀತಿ ಆಗಿರಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. 3 ದಶಕದಿಂದಲೂ ಕೂಡ ಆದಿವಾಸಿ ಕುಟುಂಬ ನಿತ್ಯವೂ ತೆಪ್ಪದ ಮೂಲಕ ಸಂಚರಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತದೆ. ಬನ್ನಿ ಹಾಗಾದ್ರೆ ಅಲ್ಲಿ ನಿಜ ಅಂದರೆ ನಡೆದಿರುವಂಥದ್ದೇನು, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ನೀಡ್ತಾರೆ. ಪ್ರವೀಣ್ ಕುಮಾರ್, ಏನು ಪ್ರವೀಣ್, ಇದು ತೆಪ್ಪದಲ್ಲಿ ಶವವನ್ನು ಸಾಗಾಟ ಮಾಡ್ತಾರೆ ಅಂದರೆ ಅಲ್ಲಿ ರಸ್ತೆ ಇಲ್ವಾ ಅಥವಾ ಈಗ ಮಳೆ ಬರ್ತಿರೋದಕ್ಕೆ ರಸ್ತೆ ಕುಸ್ತಿದ್ಯಾ, ಏನು ಪ್ರಾಬ್ಲಮ್ ಏನಲ್ಲಿ ಪ್ರವೀಣ್? ವಿದ್ಯಾ, ಏನು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ಆದಿವಾಸಿ ಕುಟುಂಬಗಳು ರಸ್ತೆ ಇಲ್ಲದೆ ಏನೋ ನಿತ್ಯ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಸಿಗೆಯಲ್ಲೂ ಕೂಡ ಭದ್ರಾ ನದಿ ಜೀವನದಿ ಆಗಿರೋದ್ರಿಂದ ವರ್ಷವಿಡೀ ಕೂಡ ನೀರು ಹರಿತಾ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ಈ ಕುಟುಂಬಗಳು, ಆದಿವಾಸಿ ಕುಟುಂಬಗಳು ಆ ನದಿಯ ಮೇಲೆ ತೆಪ್ಪದ ಮೂಲಕ ಜೀವನವನ್ನ ಸಾಗಿಸುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಏನು ಮಂಗಳೂರಿನಲ್ಲಿ ಕಳೆದ 1 ದಿನದ ಹಿಂದೆ ಲಕ್ಷ್ಮಮ್ಮ ಏನೋರು ತೀರ್ಕೊಂಡಿದ್ರು. ಸಹಜವಾಗಿ ಆ ದೇಹವನ್ನು, ಮೃತದೇಹವನ್ನ ಸಾಗಿಸ್ಬೇಕು ಅಂತಂದ್ರೆ ಆ ಭದ್ರಾ ನದಿ ಏನು ಮಳೆಗಾಲದಲ್ಲಿ ಈಗ ಅಪಾಯದ ಮಟ್ಟ ಮೀರಿ ಇರ್ತಾ ಇದೆ. ಕಳೆದ 3-4 ದಿನಗಳಿಂದ ಮಳೆ ಇಲ್ಲದಿರೋದ್ರಿಂದ ಕೊಂಚ ಮಟ್ಟಿಗೆ ನದಿಯ ಪ್ರವಾಹ ಕಡಿಮೆ ಆಗಿರೋದ್ರಿಂದ ಆ ನದಿಯಲ್ಲೇ ತೆಪ್ಪವನ್ನ, ತೆಪ್ಪದ ಮೂಲಕ ಮೃತದೇಹವನ್ನ ಸಾಗಿಸುವಂತ ದುಸ್ಥಿತಿ ಆ ಆದಿವಾಸಿ ಕುಟುಂಬಗಳಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ನಾವು ನೋಡಬಹುದು, ಈ ಕುಟುಂಬಗಳು ಅವರ ಮನೆಗಳಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಎಸ್ಟೇಟ್ ಇದೆ, ಆ ಎಸ್ಟೇಟ್ ನಲ್ಲಿ ಆ ಆದಿವಾಸಿ ಕುಟುಂಬಗಳಿಗೂ ಮತ್ತು ಈ ಒಂದು ಮತ್ತೆ ಆ ಎಸ್ಟೇಟ್ ನ ಮಾಲೀಕರಿಗೂ ಇರುವಂತಹ ಸಣ್ಣ ಕಲಹ ಈ ಒಂದು ದುಸ್ಥಿತಿಗೆ ಕಾರಣ ಅಂತ ಹೇಳ್ಬೋದು. ಆ ಎಸ್ಟೇಟ್ ನಲ್ಲಿ ಒಂದು ವೇಳೆ ರಾಜಿ ಸಂಧಾನ ಮಾಡಿ ಕುಟುಂಬಗಳಿಗೆ ಒಂದು ರಾಜಸಂಧಾನ ಮಾಡುವ ಮೂಲಕ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ರೆ ಆ ಕುಟುಂಬಗಳಿಗೆ ದಾರಿಯನ್ನ ಬಿಟ್ಕೊಟ್ರೆ ಯಾವುದೇ ಒಂದು ಬ್ರಿಡ್ಜ್ ಅಥವಾ ಈ ನದಿಯ ಮೇಲೆ ಹೋಗುವಂತ ಸಮಸ್ಯೆ ಇರೋದಿಲ್ಲ. ಆದ್ರೆ ಆ ಎಸ್ಟೇಟ್ ಇರುವಂತಹ ಕಲಹದಿಂದ ಈ ಕುಟುಂಬಗಳು ದಿನನಿತ್ಯವೂ ಕೂಡ ಇಂತಹದೊಂದು ಸಮಸ್ಯೆ. ಎಸ್ಟೇಟ್ ಮಾಲೀಕನ ಜೊತೆ ಮತ್ತೆ ಆದಿವಾಸಿ ಕುಟುಂಬಗಳಿಗೆ ಏನ್ ಅಂದ್ರೆ ಏನ್ ಸಮಸ್ಯೆ ಆಗ್ತಿದೆ ಅಲ್ಲಿ ಅಂತ ಅಂದ್ರೆ ದಿನನಿತ್ಯವೂ ಕೂಡ ಅವರು ಒಂದು ಹೆಣವನ್ನ ಅಥವಾ ಇರ್ಬೋದು ರೋಗಿಗಳು ಕೂಡ ಪ್ರತಿದಿನ ಏನು ಹುಷಾರಿಲ್ಲ ಅಂತಂದ್ರೆ ಆ ರೋಗಿಗಳು ಕೂಡ ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕು ಅಂತಂದ್ರೆ ತೆಪ್ಪದ ಮೂಲಕ ಹೋಗ್ಬೇಕು. ಪ್ರಮುಖವಾಗಿ ಆ ಶಾಸಕರು ರಾಜಿ ಸಂಧಾನ ಮೂಲಕ ಎಸ್ಟೇಟ್ ನಲ್ಲಿ ಒಂದು ಬಗೆಹರಿಸಿದ್ರೆ ಇದೊಂದು ದೊಡ್ಡ ಸಮಸ್ಯೆ ಏನಲ್ಲ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ವಿದ್ಯಾ, ಅಲ್ಲ ಎಸ್ಟೇಟ್ ಮಾಲೀಕರು ಏನ್ ಕೇಳ್ತಾ ಇದಾರೆ, ಅವ್ರು ಯಾಕೆ ಅಲ್ಲಿ ಬಿಡ್ತಾ ಇಲ್ಲ, ಏನ್ ಕಲಹ ಏನಾದ್ರು ಆಗಿದ್ಯಾ, ಜಗಳ ಏನಾದ್ರು ಆಗಿದ್ಯಾ ಇಲ್ಲಿನ ಜನಕ್ಕೂ ಮತ್ತು ಮಾಲೀಕ ಎಸ್ಟೇಟ್ರಿಗೂ ಅಂದ್ರೆ ಎಸ್ಟೇಟ್ ಅವ್ರಿಗೂ ಅಂತ? ಆ ಎಸ್ಟೇಟ್ ನ ಮಾಲೀಕರು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ಈ ಆದಿವಾಸಿ ಕುಟುಂಬಗಳು ನಮ್ಮ ಎಸ್ಟೇಟ್ ನಲ್ಲಿ ಕಳ್ಳತನವನ್ನ ಮಾಡಿದ್ವು. ಆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಚಿಕ್ಕಮಗಳೂರಿನ ಮೂಡಿಗೆರೆಯ ಬಾಳೂರು ಪೊಲೀಸ್ ಠಾಣೆಯಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದ್ದಾವೆ. ಇಂಥವ್ರಿಗೆ ನಮ್ಮ ಎಸ್ಟೇಟ್ ನಲ್ಲಿ ದಾರಿಯನ್ನ ಬಿಟ್ಕೊಡಲ್ಲ. ಈ ಹಲವಾರು ಪ್ರಕರಣಗಳಲ್ಲಿ ಇವರು ದಾಖಲಾಗಿರೋದ್ರಿಂದ ಇವರ ವಿರುದ್ಧ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ. ನಮ್ಮ ಎಸ್ಟೇಟ್ ನಲ್ಲಿ ಪದೇ ಪದೇ ಕಾಫಿ ಮೆಣಸು ಸೇರಿದಂತೆ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಈ ಆದಿವಾಸಿಗಳು ಭಾಗಿಯಾಗಿದ್ದಾರೆ. ಈ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ಎಸ್ಟೇಟ್ ನಲ್ಲಿ ಇವರನ್ನ ಹೋಗೋಕ್ ಬಿಡೋದಿಲ್ಲ. ಅದ ಹೋಗೋದಕ್ ಬಿಟ್ರೆ ನಮ್ಗೆ ಕಳತನ ಹೆಚ್ಚಾಗುತ್ತೆ ಅಂತ ಆ ಎಸ್ಟೇಟ್ ನ ಮಾಲೀಕರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಎಸ್ಟೇಟ್ ನ ಮಾಲೀಕರು ಹೇಳ್ತಾ ಇರೋದು ಆರೋಪಗಳಿಗೂ ಅಥವಾ ಯಾವುದೇ ಆರೋಪಗಳಿದ್ರು ಕೂಡ ಇಂಥದೊಂದು ದುಸ್ಥಿತಿ ಈ ಆದಿವಾಸಿ ಕುಟುಂಬಗಳು ಬಂದಿರುವಂತ ಶೋಚನೀಯ ಸ್ಥಿತಿ ಅಂತ ಹೇಳ್ಬೋದು. ಹಲವು ವರ್ಷಗಳಿಂದ ಯಾರೋ ಮಾಡಿದ ತಪ್ಪಿಗೆ ಈ ಕುಟುಂಬಗಳು ಈಗಲೂ ಕೂಡ ಪರಿತಪಿಸುವಂತದ್ದು. ಯಾವ ಶಾಲಾ ಕಾಲೇಜು ಸೇರಿದಂತೆ ಒಂದು ಒಂದು ದಿನಸಿ ಸಾಮಾನುಗಳನ್ನ ಸಾಗಿಸ್ಬೇಕು ಅಂತಂದ್ರೆ ನಿತ್ಯವೂ ಕೂಡ ರಾತ್ರಿ ಹಗಲು ಎನ್ನದೆ ಈ ಒಂದು ತೆಪ್ಪದ ಮೂಲಕ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರವೀಣ್, ವಿಚಾರ ಈ ರೀತಿಯಾಗಿದ್ರೆ ನಾವು ಎಸ್ಟೇಟ್ ಅವ್ರಿಗೂ ಕೂಡ ದಬ್ಬಾಳಿಕೆ ಅಥವಾ ಫೋರ್ಸ್ ಮಾಡೋಕೆ ಆಗಲ್ಲ, ಜಾಗ ಬಿಡ್ರಿ ಅಂತ. ಯಾಕಂದ್ರೆ ಅವ್ರ ಸ್ವಂತದ್ದು, ಆದ್ರೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವ್ರಾಗ್ಲಿ ಏನ್ ಮಾಡ್ತಾ ಇದಾರೆ ಪ್ರವೀಣ್? ಕಳೆದ 3 ದಶಕ ಆದ್ರೆ ಏನ್ ಹುಡುಗಾಟನ ಪ್ರವೀಣ್, ಏನ್ ಹೇಳ್ತಾರೆ ಕೇಳಿದ್ರೆ ಅಂತ?
ಈಗಾಗಲೇ ಏನೋ 3 ದಶಕಗಳಿಂದಲೂ ಕೂಡ ಈ ಆದಿವಾಸಿ ಕುಟುಂಬಗಳು ಈ ಪ್ರಮುಖವಾಗಿ ಇದೊಂದು ಮೂಡಿಗೆರೆ ಅಂತಲ್ಲ, ಈಗ ಶೃಂಗೇರಿ ಇರ್ಬೋದು, ಕೊಪ್ಪ, ಬಾಳೆಹೊನ್ನೂರು ಈ ಭಾಗಗಳಲ್ಲೂ ಕೂಡ ಭದ್ರಾ ನದಿ, ತುಂಗಾ ನದಿ ತಟದಲ್ಲಿ ಇಂತಹ ಆದಿವಾಸಿ ಕುಟುಂಬಗಳು ಇಂತಹ ಸಮಸ್ಯೆಯನ್ನು ಎದುರಿಸಿದವೆ. ಆದ್ರೆ ಈ ಆದಿವಾಸಿ ಕುಟುಂಬಗಳಿಗೆ ಈ 3 ದಶಕದಿಂದ ಇಂಥದೊಂದು ಸಮಸ್ಯೆಗೆ ಅಂತಂದ್ರೆ ಅವರು ಮೊದಲು ಈ ಎಸ್ಟೇಟ್ ನಲ್ಲೇ ದಾರಿಯನ್ನ ಬಿಟ್ಕೊಟ್ಟಿದ್ರು. ಒಂದು ಮಾನವೀಯತೆ ದೃಷ್ಟಿಯಿಂದ ಎಸ್ಟೇಟ್ನವರು ಈ ಎಸ್ಟೇಟ್ ನ ಮೂಲಕವೇ ಹೋಗೋಕೆ ಜಾಗವನ್ನ ಬಿಟ್ಕೊಟ್ಟಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಇತ್ತೀಚಿನ ದಿನಗಳಲ್ಲಿ ಏನೋ ಕಳ್ಳತನ ಪ್ರಕರಣಗಳು ಯಾವಾಗ ಅವರ ಎಸ್ಟೇಟ್ ನಲ್ಲಿ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಮೆಣಸು ಸೇರಿದಂತೆ ಇನ್ನಿತರ ವಸ್ತುಗಳು ಮಾಯವಾಗ್ತಾ ಶುರು ಆಯ್ತು. ಇವಾಗ ಅನುಮಾನಗೊಂಡಂತಹ ಏನು ಪೊಲೀಸರಿಗೆ ಮಾಲೀಕರು ದೂರನ್ನು ನೀಡಿದ್ರು, ಅವಾಗ ಒಂದು ಆರೋಪಗಳು ಸಾಬೀತಾಗುವಂತ ಲಕ್ಷಣವೂ ಕಾಣ್ತು. ಈ ಆರೋಪಗಳಿಂದ ಮುಕ್ತಿಯಾಗಿರುವಂತಹ ಆದಿವಾಸಿ ಕುಟುಂಬಗಳು ಕೇವಲ 1-2 ಜನ ಮಾಡಿರುವಂತಹ ಆರೋಪಕ್ಕೆ ಇಡೀ ಈ ಆದಿವಾಸಿ ಕುಟುಂಬಗಳು. ಈ ವಿಚಾರದಲ್ಲಿ ಎಸ್ಟೇಟ್ ಅವ್ರನ್ನ ದೂರಕ್ಕಾಗೋದಿಲ್ಲ, ಅಧಿಕಾರಿಗಳನ್ನ ಅಥವಾ ಜನಪ್ರತಿನಿಧಿಗಳನ್ನ ಕೇಳಬೇಕು ಪ್ರವೀಣ್. ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗೆ.